24 Pro, ನಾವು ನಿಮ್ಮೊಂದಿಗೆ. ನಾವು ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಬೆಳಗಾವಿ ನಗರದ ಹೊರವಲಯದಲ್ಲಿರುವ ಕನಬರ್ಗಿಯ ಶ್ರೀ ಸಿದ್ದೇಶ್ವರ ಗುಹಾ ದೇವಾಲಯದ ಪ್ರಾಂಗಣದಲ್ಲಿ ಇದ್ದೀವಿ. ಇದಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಇದು ನಗರದ ಮಧ್ಯಭಾಗದಿಂದ ಸುಮಾರು 10 ಕಿಲೋಮೀಟರ್ ಬೆಳಗಾವಿಯ ಹೊರಭಾಗದಲ್ಲಿದೆ. ಆದ್ದರಿಂದ ನಾಳೆ ಇಲ್ಲಿ ಜಾತ್ರೆ ನಡೀತಂತ ಆದ್ದರಿಂದ ಎಲ್ಲರೂ ಬಂದು ದೇವರ ದರ್ಶನ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ಕನಬರ್ಗಿ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿದ್ದೇವೆ. ಮಹಾಶಿವರಾತ್ರಿ ಇದು ಹಿಂದೂಗಳ ದೊಡ್ಡ ಹಬ್ಬ. ಇವತ್ತು ನಾವು ಉಪವಾಸ ಮಾಡಿ ಮುಂಜಾನೆವರೆಗೆ ಜಾಗರಣೆಯನ್ನು ಮಾಡಿ ಸದಾಕಾಲ ಇಲ್ಲೇ ಸೇವೆಯನ್ನು ಮಾಡುತ್ತಾ ಇಲ್ಲಿರುತ್ತೇವೆ ನಾವು. ಸಿದ್ದೇಶ್ವರ ಮಹಾರಾಜ್ ಕೀ ಜೈ. ಸಿದ್ದೇಶ್ವರ ಮಹಾರಾಜ್ ಕೀ. ಈ ಶಿವರಾತ್ರಿ ಹಬ್ಬವನ್ನು ಎಲ್ಲ ಹಿಂದೂ ಧರ್ಮೀಯರು ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇದು ಸನಾತನ ಧರ್ಮದ ಸನಾತನ ಕಾಲದಿಂದಲೂ ನಾವು ಆಚರಿಸ್ಕೊತ ಬಂದಿದ್ವಿ. ಈ ಹಬ್ಬದ ವಿಶಿಷ್ಟತೆ ಏನಂದ್ರೆ, ಶಿವ ಪಾರ್ವತಿಯನ್ನು ಮದುವೆಯಾದ ದಿನ, ಅದರ ಜೊತೆಗೆ ಶಿವ ಲಿಂಗ ರೂಪಿಯಾಗಿ ದರ್ಶನವನ್ನು ನೀಡಿದ ದಿನ. ಈ ಸಿದ್ದೇಶ್ವರ ಕನಬರ್ಗಿ ಮಂದಿರ್ ಹೇ 400 ಸಾಲ ಪುರಾಣ ಮಂದಿರ್ ಹೇ. ಯಹಾ ಲೋಕ ಬಹುತ್ ದೂರ ಸೇ ಆತೆ ಹೇ ಔರ್ ಇಸ್ ಭಗವಾನ್ ಕೋ ಬಹುತ್ ಮಾನತೆ ಹೇ. ಔರ್ ಮಹಾಶಿವರಾತ್ರಿ ಮೇ ತೋ ಜ್ಯಾದಾ ಇಧರ್ ರಶ್ ರಹತಿ ಹೇ. ಔರ್ ಮಹಾಶಿವರಾತ್ರಿ ಕೆ ಕಾರಣ ಕಲ್ ಭೀ ಮಹಾಪ್ರಸಾದ್ ಹೇ ಸಬ್ ಲೋಗೋಂ ಕೆ. ಬಹಳ ವರ್ಷದಿಂದ ಇದೆ ಅಂದ್ರೆ ಇಲ್ಲೇ ಸ್ಥಾಪಿತ ಅದಿದಂತ, ಯಾರು ಸ್ಥಾಪ ಮಾಡಿಲ್ಲ ಸಿದ್ದೇಶ್ವರ. ಇದು ಇಲ್ಲಿ ಬಹಳ ಅಂದ್ರೆ ಪ್ರಖ್ಯಾತ ದೇವಸ್ಥಾನ ಇದೆ ಇದು. ನೀವು ವರ್ಷ ಬರ್ತೀರಿ? ವರ್ಷ ಏನು, ನಾವು ಮೊದ್ಲೇ ಬರ್ತಿದ್ವಿ, ಈ ವರ್ಷ ಇಲ್ಲಿ ಬರೋಣ ಅಂತ ಬಂದಿದ್ವಿ. ಆದ್ರೆ ನಾವು ಇಲ್ಲಿ ಅಂದ್ರೆ ಕುಟುಂಬ ಸಮೇತ ಬಂದಿದ್ವಿ. ಬಹುತ್ ಸಾಲ ಇದರ್ ಕನಬರ್ಗಿ ಮೇ ರಹತೆ ಹೇ. ಔರ್ ಸಿದ್ದೇಶ್ವರ ಮಹಾದೇವ್ ಜಬಿಗೆ ಏಕದಮ್ ಕುಚ್ ಭೀ ನಹಿ ಥಾ ಉಧರ್, ತಬ್ ಸೇ ಹಮ್ ಲೋಗ್ ಆ ರಹೇ ಹೈ ಔರ್ ಹರ್ ಸಾಲ ಆತೇ ಹೈ ಯಾತ್ರಾ ಕೇ ಲಿಯೆ. ಹರ್ ಹರ್ ಮಹಾದೇವ್. Since so many years I adoring this temple, many of the people are coming and going, so lot of faith is there. So myself also, this is the second time I am visiting here, so I'm getting little peace and whatever I nan en ankolthene ಅದು ನಿಜವಾಗ್ಲೂ ಸತ್ಯ ಆಗುತ್ತೆ. ದೇವ್ರ ವಿಷಯದಲ್ಲಿ ನಾವು ಯಾವಾಗಲೂ ಸ್ವಾಭಾವಿಕವಾಗಿ ಮಾತಾಡಬಾರ್ದು, ಅಸಹಜವಾಗಿರೋವಂಥದ್ದು ಅಲ್ಲ. ಕೆಲವೊಂದು ಅದರದ್ದು ಪ್ರತಿಮೆ ಆಗಲಿ, ಅದರ ಒಂದು ನ್ಯಾಚುರಲ್ ಅಂತ ಅನ್ನೋದು ಏನಿರುತ್ತೆ ಅದು ಇದರಲ್ಲಿ ನಾವು ಕಾಣ್ತಾ ಇದ್ದೀವಿ. ದೇವ್ರ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ತೆ. 17ನೇ ಶತಮಾನದಿಂದ ಇಲ್ಲಿ ರೂಢಿಯಲ್ಲಿದೆ. ನಾವು ಇವತ್ತು ಫಸ್ಟ್ ಟೈಮ್ ಇಲ್ಲಿ ದರ್ಶನ ಮಾಡಲಿಕ್ಕೆ ಬಂದಿದ್ದು, ಒಳ್ಳೆಯದನ್ನಿಸ್ತು ಇಲ್ಲಿ ದರ್ಶನ ಮಾಡಿಕ್ಕೆ. ಎಲ್ಲರಿಗೂ ಒಂದು ಹೇಳ್ತೇವೆ, ತಾವು ಒಂದ್ಸಲ ಬಂದು ದರ್ಶನ ಮಾಡಬಹುದು. ಥ್ಯಾಂಕ್ಸ್. ಹೊರಭಾಗದಲ್ಲಿರುವ ಕನಬರ್ಗಿಯ ಶ್ರೀ ಸಿದ್ದೇಶ್ವರ ಗುಹಾ ದೇವಾಲಯದಲ್ಲಿ ಜನರು ಬಹಳ ಸಂತೋಷ ಮತ್ತು ಭಕ್ತಿಪೂರ್ವಕವಾಗಿ 7 ದಿನಗಳ ಕಾಲ ಆಚರಿಸುತ್ತಾರೆ. ಈ ದೇವಾಲಯಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಈ ದೇವಾಲಯಕ್ಕೆ ಜನರು ಆಗಮಿಸಿ ದೇವರ ದರ್ಶನ ಮಾಡಿದರೆ ತಮ್ಮ ಮನದಲ್ಲಿರುವ ಸಕಲ ಇಷ್ಟಾರ್ಥ ಸಿದ್ಧಿಸುತ್ತವೆ ಎಂದು ಜನರಲ್ಲಿ ನಂಬಿಕೆ ಇದೆ. ಬೆಳಗಾವಿ ನಗರದ ಸುತ್ತಮುತ್ತಲಿರುವ ಜನರು ಬಂದು ದೇವರ ದರ್ಶನ ತೆಗೆದುಕೊಳ್ಳುತ್ತಾರೆ. ಮಹಾಶಿವರಾತ್ರಿಯ ದೇವಾಲಯದ ಮೊದಲನೇ ದಿನ ಉಪವಾಸ ಮತ್ತು ಜಾಗರಣೆ ಮಾಡಿ ಎರಡನೇ ದಿನದಂದು ದೇವಾಲಯಕ್ಕೆ ಸುಮಾರು 25,000 ಜನರು ಆಗಮಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಶಿವನಿಗೆ ನೀರು, ಹೂವು ಹಾಗೂ ಬೀಜಪತ್ರೆಗಳನ್ನು ಅರ್ಪಿಸಿ ನೈವೇದ್ಯ ಮಾಡಿ ಶಿವನಿಗೆ ಅರ್ಪಿಸುತ್ತಾರೆ. ಈ ದಿನದಂದು ಸಿದ್ದೇಶ್ವರ ಶಿವನ ದೇವಾಲಯದಲ್ಲಿ ದೀಪ ಮತ್ತು ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿರುತ್ತದೆ. ಶ್ರೀ ಸಿದ್ದೇಶ್ವರ ದೇವಾಲಯದ ಅಡುಗೆ ಕೋಣೆದಲ್ಲಿದ್ದೀವಿ. ನಾವು ನೋಡಬಹುದು ಇಲ್ಲ, ಅಡುಗೆ ಕೋಣೆಯಲ್ಲಿ ತರಕಾರಿಗಳನ್ನು ತಂದಿಟ್ಟಿದ್ದಾರೆ. ಮೂಟೆಗಳಲ್ಲಿ ನಾವು ನೋಡಬಹುದು ಬದನೆಕಾಯಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೂಡುಗಳನ್ನು ನೋಡುವ ದೃಶ್ಯನ ನಾವು ನೋಡಬಹುದು. ನಾವು ಈಗ ನೋಡಬಹುದು ಬೆಲ್ಲದ ಪೆಂಟಿಗಳನ್ನು ತಂದು ಇಡುವ ದೃಶ್ಯವನ್ನು. ಮತ್ತು ನಾವು ನೋಡಬಹುದು ಟ್ಯಾಕ್ಟರ್ ಮೂಲಕ ಅಕ್ಕಿ ಮೂಟೆಗಳನ್ನು ತಂದಿಡುವ ದೃಶ್ಯವನ್ನು ನಾವು ನೋಡಬಹುದು.